ಪ್ರಮುಖವಾಗಿ ಇಲ್ಲಿ ನಿವೃತ್ತ ಅಧಿಕಾರಿಯೊಬ್ಬರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತಹದ್ದು ಸ್ಫೋಟಕ ಮಾಹಿತಿ ಇದು ಬೀಳಿಸುವಂತಹ ಮಾಹಿತಿ ಸೊ ಏನೆಲ್ಲ ಬಾಯ್ಬಿಟ್ಟಿದ್ದಾನೆ ಈ ಕಿಂಗ್ ಎಸ್ ಬಾ ಈಗಾಗಲೇ ಕೂಡ ಪೊಲೀಸ್ ಸಿವಿಲ್ ಪ್ರಶ್ನೆ ಪತ್ರಿಕೆ ಲೀಕ್ ನಲ್ಲಿ ಏನಾಗಲೇ ತಗಲಾಕೊಂಡಿದ್ದಾನೆ ಶಿವಕುಮಾರ್ ಈತ ಇದೇ ಮೊದಲೇನು ತಗ್ಲಾಕೊಂಡಿದ್ದಲ್ಲ ಈತನ ಹಿಂದೆ ಕೂಡ ಏನು ಪಿ ಯು ಸಿ ಎಸ್ ಎಸ್ ಎಲ್ ಸಿ ಮತ್ತು ಯಾವೆಲ್ಲ ಪರೀಕ್ಷಾ ಪತ್ರಿಕೆಗಳನ್ನ ಲೀಕ್ ಮಾಡೋದು ಅಷ್ಟು ಪತ್ರಿಕೆನ ಲೀಕ್ ಮಾಡಿದ್ದ ಆದ್ರೆ ಈ ಬಾರಿ ಸಿ ಸಿ ಬಿ ಅಧಿಕಾರಿಗಳ ಮುಂದೆ ಒಂದು ಬಿಚ್ಚಿಟ್ಟು ಸತ್ಯ ಏನಪ್ಪ ಅಂದ್ರೆ ಕೆ ಪಿ ಎಸ್ ಸಿ ಎಕ್ಸಾಮ್ ನಡೆಸುವಂತ ಏನು ಪ್ರಮುಖವಾದ ಏನು ಕರ್ನಾಟಕ ಲೋಕಸೇವಾ ಆಯೋಗ ಎಕ್ಸಾಮ್ಸ್ ಅಲ್ಲಿ ನಡೆಸುತ್ತೆ ಆ ಒಂದು ಪ್ರಶ್ನೆ ಪತ್ರಿಕೆನ ಲೀಕ್ ಮಾಡಿದ್ದ ಅನ್ನೋ ಒಂದು ಸತ್ಯವನ್ನ ಇತ ಬಾಯ್ ಬಿಟ್ಟಿರುತ್ತೆ ಅದಕ್ಕೆ ಸಾಥ್ ಕೊಟ್ಟಂತವ್ರು ನಿವೃತ್ತ ಐ ಜಿ ಪಿ ಆರ್ ಅಂತವ್ರು ಒಬ್ರು ಅಧಿಕಾರಿ ಐ ಪಿ ಎಸ್ ಅಧಿಕಾರಿ ಸಾಥ್ ಕೊಟ್ಟಿದ್ದಾರೆ ಮತ್ತೆ ಇವರು ಕೂಡ ಏನು ರಾಮನಗರ ರಾಮನಗರ ಚನ್ನಪಟ್ಟಣ ವಿಭಾಗದಲ್ಲಿ ತಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾರೆ ಅದಾದಮೇಲೆ ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ಕೂಡ ಇವರು ಕೆಲಸ ಮಾಡಿರ್ತಾರೆ ಮತ್ತೆ ಹುಬ್ಬಳ್ಳಿ ಧಾರವಾಡದಲ್ಲಿ ಉನ್ನತ ಹುದ್ದೆಯಲ್ಲೂ ಕೂಡ ಇವರು ತಮ್ಮ ಒಂದು ಸೇವೆಯನ್ನು ಸಲ್ಲಿಸಿ ಈಗ ಐಜಿಪಿಯಾಗಿ ನಿವೃತ್ತಿ ಹೊಂದಿರ್ತಾರೆ ಈ ಒಂದು ಐಜಿಪಿಯ ನಿವೃತ್ತಿ ಐಜಿಪಿ ಎಷ್ಟನ್ನು ಬಾಯ್ ಅಂತ ಸದ್ಯ ಸಿಸಿಬಿ ಬಿ ಪೊಲೀಸರು ಇವರ ಒಂದು ಸಾಕ್ಷ್ಯಗಳ ಕಲ್ಯಾಣ ಆಗ್ತಾ ಇರುವಂಥದ್ದು ಇವರ ಭಾಗಿತ್ವ ಹೇಗಿತ್ತು ಮತ್ತೆ ಇವರ ಮತ್ತೆ ಶಿವಕುಮಾರ್ ಲಿಂಕ್ ಇದೆ ಮತ್ತೆ ಕೆಪಿ ಎಸ್ ಸಿ ಪರೀಕ್ಷೆ ಯಾವ ವರ್ಷದ ಕೆಪಿ ಎಸ್ ಸಿ ಪ್ರಶ್ನೆ ಪತ್ರಿಕೆ ಲಿಕ್ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಈಗ ಸಿಸಿ ಪೊಲೀಸರು ತನಿಖೆ ನಡೆಸ್ತಾ ಇರುವಂಥದ್ದು ಭಾವನಾ यस धन्यवाद श्रीनिवास निबल माहिती के